ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಮರಳಿ ಗ್ರಾಮದಲ್ಲಿ ಶುಕ್ರವಾರ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಶಿಲಾನ್ಯಾಸ, ಗೋದಾಮು ಕಟ್ಟಡದ ಉದ್ಘಾಟನೆ ಹಾಗೂ ಸ್ತ್ರೀಶಕ್ತಿ ಸಂಘಗಳಿಗೆ ಬಡ್ಡಿರಹಿತ ಸಾಲದ ಚೆಕ್ ವಿತರಿಸಿದ ನಂತರ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಕೊಟ್ಟ ಮಾತಿನಂತೆ ಕೆರೆಗಳನ್ನು ತುಂಬಿಸಲಾಗಿದೆ. ರೈತರಿಗೆ ಇದರಿಂದ ಸಾಕಷ್ಟು ಅನುಕೂಲವಾಗಿದ್ದು, ರೈತರಿಗೆ ಆಸರಿಯಾಗುವ ಮತ್ತೊಂದು ಯೋಜನೆ ಎತ್ತಿನ ಹೊಳೆ ಮುಂದಿನ ಒಂದು ವರ್ಷದಲ್ಲಿ ಅನುಷ್ಠಾನ ಮಾಡುವುದಾಗಿ ಸಚಿವರು ಭರವಸೆ ನೀಡಿದರು. ಎತ್ತಿನ ಹೊಳೆ ಯೋಜನೆ ಅನುದಾನ ಈ ಹಿಂದೆ 13,000 ಕೋಟಿ ಇದ್ದು, ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ಪರಿಷ್ಕರಣೆ ಮಾಡಿ 23,000 ಕೋಟಿಗೆ ಏರಿಸಲಾಗಿದೆ. ಅಂದರೆ 10,000 ಕೋಟಿಗೂ ಹೆಚ್ಚು ಅನುದಾನ ಹೆಚ್ಚಳವಾಗಿದೆ. ಎತ್ತಿನ ಹೊಳೆ ಯೋಜನೆಯಿಂದ ಪ್ರತಿ ಕೆರೆಗೆ ಶುದ್ಧ ನೀರು ತರುವುದು 100ಕ್ಕೆ 100 ಸತ್ಯ ಎಂದು ಸಚಿವರು ಘೋಷಿಸಿದರು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮನೆಗಳನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ತರಲಾಗಿದೆ. ಪ್ರತಿ ಗ್ರಾಮ ಪಂಚಾಯಿತಿಗೆ 100 ಮನೆ ಹೆಚ್ಚುವರಿಯಾಗಿ ತರಲಾಗಿದೆ. ಪ್ರಸ್ತುತ 4,500 ಮನೆಗಳನ್ನು ಕ್ಷೇತ್ರಕ್ಕೆ ಮಂಜೂರು ಮಾಡಿದ್ದು, ಇವೆಲ್ಲವೂ ಸಾಮಾನ್ಯರಿಗೆ ವಿತರಿಸುವ ಮನೆಗಳಾಗಿವೆ. ಗ್ರಾಮೀಣ ಪ್ರದೇಶದಲ್ಲಿ 12,000 ನಿವೇಶನಗಳು ಮತ್ತು ನಗರ ಪ್ರದೇಶದಲ್ಲಿ 5,000 ನಿವೇಶನಗಳನ್ನು ಶೀಘ್ರದಲ್ಲಿಯೇ ಹಂಚಿಕೆ ಮಾಡಲಾಗುವುದು ಎಂದು ಸಚಿವರು ಹೇಳಿದರು. ಮಂಚನಹಳ್ಳಿ ನೂತನ ತಾಲೂಕು ಆಗಿದ್ದು, ಈ ವ್ಯಾಪ್ತಿಯಲ್ಲಿ ಬರೋಬ್ಬರಿ 7,000 ನಿವೇಶನಗಳ ವಿತರಣೆ ಮಾಡಲಾಗುವುದು. ಮುಂದಿನ 2.5 ತಿಂಗಳಲ್ಲಿ 22,000 ಕುಟುಂಬಗಳಿಗೆ ಉಚಿತ ನಿವೇಶನ ವಿತರಿಸಲಾಗುವುದು. ಇದು ಬಡವರ ಬಗ್ಗೆ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಇರುವ ಕಾಳಜಿಯಾಗಿದ್ದು, ರೈತ ಪರ, ಮಹಿಳಾ ಪರ ಮತ್ತು ವಿದ್ಯಾರ್ಥಿ ಪರವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಸರ್ವರ ಅಭಿವೃದ್ಧಿ ಮತ್ತು ಸಮಾನತೆಗಾಗಿ ಶ್ರಮಿಸುತ್ತಿದೆ ಎಂದು ಹೇಳಿದರು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇನ್ನಷ್ಟು ಸ್ತ್ರೀಶಕ್ತಿ ಸಂಘಗಳು ರಚನೆಯಾಗಬೇಕು. ದೊಡ್ಡಮರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 22 ಸ್ವಸಹಾಯ ಸಂಘಗಳ ಒಟ್ಟು 250 ಮಹಿಳೆಯರಿಗೆ 87.15 ಲಕ್ಷ ಬಡ್ಡಿರಹಿತ ಸಾಲ ವಿತರಿಸಲಾಗುತ್ತಿದೆ. ಇದರಿಂದ ಸ್ವಯಂ ಅಭಿವೃದ್ಧಿ ಹೊಂದುವ ಮೂಲಕ ಮಾದರಿಯಾಗಿ ಸ್ವಾಭಿಮಾನದಿಂದ ಜೀವನ ನಡೆಸುವಂತೆ ಮಹಿಳೆಯರಿಗೆ ಸಚಿವರು ಕರೆ ನೀಡಿದರು. ಬಲಹೀನ ವರ್ಗಗಳಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಭರವಸೆಯನ್ನು ಕೂಡ ಕೊಡ್ತಾ ಇದ್ದೇನೆ. ನಮ್ಮ ಸರ್ಕಾರ ಇಷ್ಟರ ಮಟ್ಟಿಗೆ ಸಾಮಾಜಿಕ ನ್ಯಾಯವನ್ನ, ಸಮಾನತೆಯನ್ನ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಕೂಡ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯೋಜನೆಗಳನ್ನು ಇವತ್ತು ಮನೆಗಳು ಹೇಳ್ತಾ ಇದ್ದೆ ನಮ್ಮ ಎಲ್ಲ ಮುಖಂಡರುಗಳಿಗೆ, ಬಹುಶಃ ಇಡೀ ರಾಜ್ಯದಲ್ಲಿ ಪ್ರತಿ ಪಂಚಾಯಿತಿಗೆ ಅಧಿಕವಾಗಿ 100 ಮನೆಗಳನ್ನು ತಂದಿರುವಂಥ ಒಂದು ಕೆಲಸವನ್ನು ನಾನು ಮಾಡಿದ್ದೆ. ಈಗ ಒಟ್ಟು 11 ಪಂಚಾಯಿತಿಗೆ 150 ಮನೆ ಇವತ್ತು ನಾವು ಹಂಚಲಿಕ್ಕೆ ಇವತ್ತು ಅವಕಾಶ ಇದೆ. ಒಟ್ಟು 4,500 ಮನೆಗಳು ಈ ಕ್ಷೇತ್ರಕ್ಕೆ ಈಗ ತಂದಿದ್ದೀವಿ, ಎಲ್ಲ ಕೂಡ ಜನರಲ್ ಮನೆಗಳು. ಹಾಗಾಗಿ 4,500 ಗ್ರಾಮೀಣ ಪ್ರದೇಶದ ಮನೆಗಳು ಹಂಚಿಕೆ ಆಗ್ತದೆ. ಅಷ್ಟೇ ಪ್ರಮಾಣದಲ್ಲಿ ಇವತ್ತು 12,000 ನಿವೇಶನಗಳು ಬಡವರಿಗೆ ಇವತ್ತು ಹಂಚಿಕೆಯನ್ನು ಮಾಡ್ತೀವಿ ಗ್ರಾಮೀಣ ಪ್ರದೇಶದಲ್ಲಿ. ಅದೇ ರೀತಿ 5,000 ಸೈಟುಗಳು ನಗರ ಪ್ರದೇಶದಲ್ಲಿ ಇವತ್ತು ಹಂಚಿಕೆ ಮಾಡ್ತೇವೆ. ಮಂಚೇನಹಳ್ಳಿ ಒಂದರಲ್ಲೇ ಸುಮಾರು 7,000 ಸೈಟುಗಳನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಒಟ್ಟು ಇನ್ನು ಮುಂದೆ 2 ತಿಂಗಳಿಂದ 2.5 ತಿಂಗಳ ಒಳಗಡೆ 22,000 ಕುಟುಂಬಗಳಿಗೆ ಉಚಿತ ನಿವೇಶನವನ್ನು ಈ ಕ್ಷೇತ್ರದಲ್ಲಿ ಕೊಡ್ತಾ ಇದ್ದೀವಿ. ಇದು ನಾವು ಬಡವರ ಬಗ್ಗೆ ಇರತಕ್ಕಂಥ ಬದ್ಧತೆ, ನಾವು ಬಡವರಿಗೆ ಕೊಟ್ಟಂಥ ಒಂದು ಭರವಸೆ. ಆ ಭರವಸೆ ಇವತ್ತು ಈಡೇರ್ತಾ ಇದೆ, ಅದು ನನಗೆ ಭಾಳ ಸಂತೋಷ. ರೈತರಿಗೆ ಕೊಟ್ಟಂಥ ಭರವಸೆ ಈಡೇರಿದೆ, ಮತ್ತೊಂದು ಈಡೇರುವಂಥದ್ದಿದೆ, ಅದು ಕೂಡ ಇನ್ನೊಂದು ವರ್ಷದಲ್ಲಿ ಎತ್ತಿನ ಹೊಳೆ ಯೋಜನೆಯನ್ನು ಕೂಡ 100ಕ್ಕೆ 100 ಅನುಷ್ಠಾನಕ್ಕೆ ತರುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತೇನೆ. ಮಾಡಿದಂಥ ಒಂದು ಮೊತ್ತ ಎಷ್ಟಾಗಿದೆ ಇವತ್ತು ಅಂತಂದರೆ 23,000 ಕೋಟಿ ಆಗಿದೆ. ಅಂದರೆ 10,000 ಕೋಟಿಗೂ ಹೆಚ್ಚು ಜಾಸ್ತಿ ಆಗಿದೆ, ಹೆಚ್ಚಾಗಿದೆ. ಅಂದಾಜು ವೆಚ್ಚಕ್ಕಿಂತ ಇವತ್ತು ತಗುಲುವಂಥ ವೆಚ್ಚ 10,000 ಕೋಟಿಗೂ ಹೆಚ್ಚಾಗಿದೆ. ಇದನ್ನು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕಳೆದ ವಾರ ನಾವು ಪಾಸ್ ಮಾಡಿದ್ದೀವಿ. ಮುಂದಿನ ವರ್ಷದ ಅಷ್ಟೊತ್ತಿಗೆ ನಾನು ನಿಮ್ಗೆ ಮಾತು ಕೊಡ್ತೀನಿ. ಎತ್ತಿನ ಹೊಳೆ ಯೋಜನೆಯಿಂದ ನಮ್ಮೆಲ್ಲ ಕೆರೆಗಳಿಗೆ, ಪ್ರತಿ ಕೆರೆಗೆ ಶುದ್ಧ ಕುಡಿಯುವ ನೀರು, ಈ ಕೆರೆಗಳಲ್ಲಿಗೆ ನೀರನ್ನು ತುಂಬಿಸುವಂಥ ಯೋಜನೆಯನ್ನು ನಾವು ತರ್ತೇವೆ.
ನಮ್ಮ ರಾಜ್ಯದಲ್ಲಿ ನಾವು ನೀವು ಹೆಚ್ಚಿನ ಮತದಿಂದ ಗೆಲ್ಲಿಸಿಕೊಟ್ಟಂತ ಡಾಕ್ಟರ್ ಸುಧಾಕರ್ ಅವರು ಈ ಕೋವಿಡ್ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ತಗೊಂಡು ಇವತ್ತು ಕರ್ನಾಟಕದಲ್ಲಿ ಕೋವಿಡ್ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ತಂದಿದ್ದಾರೆ. ಜೊತೆಗೆ ಇವತ್ತು ಎಲ್ಲ ಕಾಯಿಲೆಗಳಿಗೆ ಏನು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಿ ಅಲ್ಲಿ 1000 ಹಾಸಿಗೆಗಳ ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಆಸ್ಪತ್ರೆ ಎಲ್ಲ ರೋಗಿಗಳಿಗೂ ಕೂಡ ಚಿಕಿತ್ಸೆ ಕೊಡುವಂತ ಒಂದು ಕೆಲಸ ಆಗ್ತದೆ. ಯಾರು ಕೂಡ ಬೆಂಗಳೂರಿಗೆ ಹೋಗಬೇಕಾಗಿಲ್ಲ. ಇನ್ನ ಒಂದು ಮೆಡಿಕಲ್ ಕಾಲೇಜನ್ನು ಮುದ್ದೇನಹಳ್ಳಿಯಲ್ಲಿ ಅವರೇ ಸ್ವತಃ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಮುದ್ದೇನಹಳ್ಳಿಯಲ್ಲಿ ಕೂಡ ಒಂದು ಮೆಡಿಕಲ್ ಕಾಲೇಜನ್ನು ಈಗಾಗಲೇ ಮುಂಜಾನೆ ಕೊಟ್ಟಿದ್ದಾರೆ. ಆ ಮೆಡಿಕಲ್ ಕಾಲೇಜು ಕೂಡ ಪ್ರಾರಂಭ ಆದರೆ ಚಿಕ್ಕಬಳ್ಳಾಪುರದಲ್ಲಿ 2 ಮೆಡಿಕಲ್ ಕಾಲೇಜು ಈ ಒಂದು ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಂತವರು ಡಾಕ್ಟರ್ ಸುಧಾಕರ್ ಅವರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜನರಿಗೆ ನೀರನ್ನು ತಂದುಕೊಟ್ಟಂತಹ ಪುಣ್ಯಾತ್ಮ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅವರು ನಾವು ಹೆಮ್ಮೆಯಿಂದ ಒಂದು ಚಪ್ಪಾಳೆ ಕೊಟ್ಟು ಅವ್ರಿಗೆ ಮಾಡ್ತೀನಿ. ಯಾಕಂದ್ರೆ ಈಗ ಹೇಳ್ಬೋದು ನನ್ಗೆ ಆ ನೀರು ಸರಿ ಇಲ್ಲ ಈ ನೀರು ಸರಿ ಇಲ್ಲ ಅಂತ ಜನ ಹೇಳ್ಬೋದು, ಆದ್ರೆ ಗತಿನೇ ಇಲ್ದಿದ್ದಾಗ ಆ ಭೂಮಿಯೊಳಗೆ ಹೋದಾಗ ನೀರು ಆಗಿನ ಕಾಲದಲ್ಲಿ ಭೂಮಿಗಳಲ್ಲಿ ಬೋರ್ವೆಲ್ ಅಲ್ಲಿ ಅಡಾಮಿಗ ಮೇಲೆ ನೀರು ಬಂದಿರ್ತ ಕಾಲ ಇದೆ. ಅವರು ಈ ನೀರು ತಂದ ತಕ್ಷಣ ಅವರ ಅದೃಷ್ಟಕ್ಕೆ ನೀರುಗಳು ಬಹಳ ಜಾಸ್ತಿ ಬಂದ್ಬಿಡು, ಮಳೆಗಳು ಬಿದ್ದ್ಬಿಡ್ತು, ಎಲ್ಲ ಆಯ್ತು. ನಾವು ದೊಡ್ಡವರು ಹೇಳ್ತಾರೆ ಒಂದು ಕಾಲು ಸ್ಪರ್ಶ ಮಾಡಿದ್ರೆ ಅದು ಒಂದು ಭೂಮಿ ಚಿನ್ನ ಆಗ್ತದಂತ. ಅದೇ ರೀತಿಯಲ್ಲಿ ಈ ನೀರು ಯಾವಾಗ ನಮಗೆ ತಂದುಕೊಟ್ರು ತದನಂತರ ಮಳೆನೂ ಜಾಸ್ತಿ ಆಯಿತು, ಎಲ್ಲ ಕೆರೆ ಬರ್ತಿಗಳಾಗಿದೆ. ಈಗ ಎತ್ತಿನ ಹೊಳೆನೂ ಸಹ ಹತ್ತಿರದಲ್ಲೇ ಬರ್ತಾ ಇದೆ, ನಮಗೆ ಡಾಕ್ಟ್ರಿಗೆ ಅದನ್ನು ಹೇಳಿದ್ದಾರೆ. ಅದು ಬರೆ ಇನ್ನು ಎಲ್ಲ ರೀತಿಯಲ್ಲಿ ಏನ್ ಬೇಕಾದ್ರೂ ನಮ್ಮ ಸರ್ಕಾರದಿಂದ ಮಾಡುವಂತ ಶಕ್ತಿ ನಮ್ಮ ಡಾಕ್ಟರ್ ಸುಧಾಕರ್ ಅವರಿಗೆ, ಅವರು ನಮಗೆ ಮಾಡೇ ಕೊಡ್ತಾರೆ. ನಮ್ಗೆ ಏನ್ ಕಷ್ಟ ಸುಖ ಅಂದ್ರೆ ನಾವು ಅದನ್ನು ಸ್ಪಂದಿಸೋ ಶಕ್ತಿ ಇದೆ. ಎಲ್ಲ ರೀತಿಯಲ್ಲೂ ಡಾಕ್ಟರ್ ನಾವು ಸ್ಪಂದಿಸಬೇಕು ಅಂತ ನಾನು ಎಲ್ಲರೂ ಮನವಿ ಮಾಡಿ. ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ದೊಡ್ಡಮರಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಕೆ ಮಂಜುನಾಥ್, ಚನ್ನಕೇಶವ, ದ್ಯಾವಣ್ಣ, ಸತೀಶ್, ರಾಮಸ್ವಾಮಿ, ನಾಗರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.